ನೀವು ನೋಡ್ತಾ ಇದ್ದೀರಾ ಇದು ಹೆಚ್ಸಿಎನ್ ಸುದ್ದಿ ವಾಹಿನಿ ಅರ್ಪಿಸುವ ಹೆಚ್ಸಿಎನ್ ನ್ಯೂಸ್ ನಾನು ಪ್ರಿಯಾ ಈಗ ಮುಖ್ಯಾಂಶಗಳು ರೈತರ ಭತ್ತ ಖರೀದಿಯಲ್ಲಿ ವಂಚನೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಭತ್ತ ಸುರಿದು ಕೃಷಿಕರ ಪ್ರತಿಭಟನೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಜಿಲ್ಲಾಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಮೀಸಲಾಗಿರುವ ಗಣಿಗಾರಿಕೆಯಲ್ಲಿ ಅಕ್ರಮ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಹೆನ್ನೆಲಿ ಪ್ರದೇಶದಲ್ಲಿ ದುಷ್ಟಕೂಟದಿಂದ ಭಾರೀ ಅಕ್ರಮ ಹೆಪ್ಪಸಾಲೆ ಗ್ರಾಮಸ್ಥ ಚೇತನ ಆರೋಪ ಕ್ಯಾನ್ಸರ್ ಪೀಡಿತ ತಾಯಿಯನ್ನು ಕಾಣಲು ಆಸ್ಪತ್ರೆಗೆ ಹೋದ ರೈತ ಮುಖಂಡನ ಮೇಲೆ ಸೆಕ್ಯೂರಿಟಿಗಳಿಂದ ಹಲ್ಲೆ ರೈತರ ಮೇಲಿನ ಎಫ್ಐಆರ್ ಹಾಗೂ ಸೆಕ್ಯೂರಿಟಿ ಏಜೆನ್ಸಿ ಟೆಂಡರ್ ರದ್ದುಗೊಳಿಸಲು ರೈತ ಸಂಘ ಮತ್ತು ಹಸಿರು ಸೇನೆ ಮನವಿ बुधवार होसदागी 10 कोविड प्रकरणगळु पत्तेयागिवे सोंकितर संख्ये 28593 के एरिकेयागिदे एंदु जिला आरोग्य मत्तु कुटुंब कल्याणाधिकारी डॉक्टर सतीश तिळिसिद्दारे इंदु सुमारु 4 जनरु गुणमुखरागिद्दु ईवरेगे ओट्टु 28058 मंदि आस्पत्रेयिंद बिडुगडे होंदिद्दारे हासन कोविड जिलास्पत्रे मत्तु कोविड केर सेंटर नल्लि 69 मंदि सक्रिय सोंकितरु चिकित्से पडेयुत्तिद्दु तीव्र निगा घटकदल्लि 6 जन चिकित्से पडेयुत्तिद्दारे ಹಾಗೂ ಮೃತರ ಸಂಖ್ಯೆ 466 ಕ್ಕೆ ಏರಿಕೆಯಾಗಿದೆ ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 1 ಅರ್ಕಲ್ಗುಡು 2 ಅರಸೀಕೆರೆ 1 ಚನ್ನರಾಯಪಟ್ಟಣ 1 ಹಾಸನ 4 ಹೊಳೆನರಸೀಪುರ 1 ಸೇರಿ 10 ಆಗಿದೆ ಎಂದರು ರೈಸ್ ಮಿಲ್ ಮಾಲೀಕರಿಂದ ರೈತರಿಗೆ ನೀಡುತ್ತಿರುವ ಕಿರುಕುಳವನ್ನು ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಭತ್ತವನ್ನು ಸುರಿದು ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು बुधवार बेळगे जिलाधिकारी कचेरी आवरण के आलूर तालूकिनिंद भत्तद मूटे तुंबिरुव एरडु एत्तिन गाडि एरडु ट्राक्टर नेले हागू आपे वाहनद मूलक भत्तवन्नु तंदु डिसि कचेरी एदुरु सुरिदरु बेळेद भत्तवन्नु रैस् मिल्गे माराट माडलु कोंडोय्दरे भत्त सरियागिल्ल एंदु अल्ले इद्द दल्लाळिगळिगे कडिमे बेळगे कोडुवंते सलहे कोडुत्तारे सरकारवु 1860 रूगळिगे दर निगदि माडिद्दारे नमगे रैस् मिल्नल्लि भत्त माराट माडलु स्थळ बेड एपिएंसि कृषि इलाके ई भागगळल्लि भत्त खरीदि केंद्र तेरेयुवंते रैतरु ओत्तायिसिदरु आलूरु तालूकिन पाळ्य ग्रामदल्लि भत्त खरीदि माडलु स्थळवन्नु निगदि माडिद्दु आदरे 1 क्विंटाल् गे 10 केजि वेस्टेज् कळिलागुत्तिदे फेडरेशन् निंद दृढीकरिसिदरु रिजेक्ट् माडुत्तिद्दारे एंदु आक्रोश व्यक्तपडिसिदरु बेंबल बेलेयल्लि भत्त खरीदि माडुवाग मोस माडलागुत्तिदे ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ರೈತರಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸಬೇಕು ಮತ್ತು ಹಾಸನದಲ್ಲೇ ಖರೀದಿ ಕೇಂದ್ರ ತೆರೆಯುವಂತೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದರು ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಯನ್ನು ಆಲಿಸಿದ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ರೈತರಿಗೆ ಅನ್ಯಾಯವಾಗದಂತೆ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಅದರ ಜೊತೆ ಇದನ್ನ ನಾವು ಇಲ್ಲಿ ಇಂಟರ್ವ್ಯೂ ಮಾಡಿಸ ಹೋಗ್ತೀವಿ ಆ ಇಂಟರ್ವ್ಯೂ ಮಾಡಿಸೋದ್ರೆ ನಾವು ಅಲ್ಲಿ ಕೇಳಿದ್ರೆ ಅವರು ಅವರು ಬೇಕಾಬಿಟ್ಟಿ ಉಡಾಪೆ ಕೊಟ್ಟರು ಕೊಡಿ ಏ ಇಲ್ಲ ನಾನು ತಗನಲ್ಲ ಹೋಗಪ್ಪ ಅಂತ ಬಾಕ್ಲಕ್ಕೆ ಹೋಗ್ತಾರೆ ಆಗ ರಾತ್ರಿಗ ಇವರು ಡಿಸಿ ಯಾರಿಗೆ ಫೋನ್ ಮಾಡಿದ್ರೆ ಏ ನಾನು ಬೆಳಗ್ಗೆ ಬರ್ತೀನಿ ಕಿತ ಹಾಕಿಸ್ಕೊಳ್ರಿ ಅಂದ್ರು ಆಗ ಒಂದು ಟ್ರ್ಯಾಕ್ಟರ್ ಅಲ್ಲೇ ಕಿತ ಹಾಕಿ ಬಾಕಿ ಟ್ರ್ಯಾಕ್ಟರ್ಗಳು ಹೊರಗಡೆ ನಿಲ್ಲಿಸ್ಕೊಂಡು ಬೆಳಗ್ಗೆ ಕಾದಿದ್ದು ಸೀದಾ ಡಿಸಿ ಆಫೀಸಿಗೆ ಬಂದಿದ್ವಿ ಸರ್ ಎಷ್ಟು ಭತ್ತ ತಂದಿದ್ರು ಇಲ್ಲಿದೆ ಸರ್ ಒಂದು ಒಂದು 100 ಕ್ವಿಂಟಲ್ ಇದೆ 100-150 ಕ್ವಿಂಟಲ್ ಖಾಸಗಿಯವರು ಏನು ರೇಟಲ್ಲಿ ಖರೀದಿ ಮಾಡ್ತಾರೆ ನಿಮ್ಮ ಹತ್ರ ಭತ್ತನ ಸರ್ ಅವರೆಲ್ಲ ಅಲ್ಲೇನಾಗಿದೆ ಅಂದ್ರೆ ಆ ಮಿಲ್ಗಳಲ್ಲಿ 1200 ರೂಪಾಯಿಗೆ ಇಲ್ಲೇ ಕೊಟ್ಟೋಗ್ರಿ ಅವರಿಗೆ ಕೊಟ್ಟೋಗ್ರಿ ಅಂತಾರೆ ಅವರು ಸರ್ಕಾರದ ಇರೋದು 1860 ರೂಪಾಯಿ ಇರೋದು ಅವರು ಹೇಳೋದು ಇಲ್ಲೇ ಕೊಟ್ಟೋಗಿ ಬಿಡ್ರಿ ಅಲ್ಲಿ ಇದರಲ್ಲ ವ್ಯಾಪಾರಗಾರರು ಅಂತಾರೆ ಸರ್ ನಾವು ಯಾರಿಗೆ ಹೇಳೋಣ ನಮ್ಮ ದುಃಖ ಯಾರಿಗೆ ಹೇಳೋಣ ಸರ್ ಅದಕ್ಕೆ ಇವತ್ತು ಡಿಸಿ ಯಾರಿಗೆ ಅದೇನು ಸರ್ಕಾರ ತಗನಂತ ತಗನಲ್ವಾ ಇಲ್ಲೇ ಖರೀದಿ ಮಾಡ್ತಿರೋ ಇಲ್ವಾ ಅಂತ ಹೇಳಿ ಇವತ್ತು ತೂಕದಲ್ಲಿ ಓ ಖಂಡಿತ ಕೆಜಿಗೆ ಕೆಜಿಗೆ 3 ಕೆಜಿ ಹೊಡಿತಾರೆ ಒಂದು ಕ್ವಿಂಟಲ್ಗೆ 3 ಒಂದು 8 ಬಾಂಡ ಅಡೈಟಿ ನಾವು ಮಿಲ್ ನಡೆಸ್ತಾ ಇದೀವಿ ನಾವು ಅಲ್ಲಿ ಇಲ್ಲೆಲ್ಲ ದುಡ್ಡು ಕೊಟ್ಟೆ ಬಂದು ಮಿಲ್ ಮಾಡ್ತಿರೋದು ಅಂತ ಎಲ್ಲ ಹೇಳಿದ್ರು ಓ ರಾತ್ರಿ ನಾವು ಭತ್ತ ತಗೋದಾಗ ಒಂದು ಬಿಲ್ ಕೊಟ್ರು ಒಂದು ತೂಕೋದಿಲ್ಲ ಏನಿಲ್ಲ ಕಂಪ್ಯೂಟರ್ಸ್ ಒಂದು ಮಿಲ್ಲು ಅಂದ್ರೆ ಕಂಪ್ಯೂಟರ್ ಸ್ಕೇಲ್ ಇರಬೇಕು ಈಗ ಸರ್ಕಾರ ನಿಗದಿ ಮಾಡಿದ್ರು ಕಂಪ್ಯೂಟರ್ ಸ್ಕೇಲ್ ಕಂಪ್ಯೂಟರ್ ಸ್ಕೇಲ್ ಇಲ್ಲ ಎಲ್ಲ ಕಂಪ್ಯೂಟರ್ ಸ್ಕೇಲ್ ಅದರಲ್ಲಿ ತೂಕ ಕನಿಷ್ಠ ಅಂದ್ರೆ ಒಂದು 5 ಕೆಜಿ ಮಿನಿಮಮ್ 5 ಕೆಜಿ ತೂಕ ಹೊಡಿತಾರೆ ನಮ್ಮ ತೂಕ ಅಲ್ದರೆ 5 ಕೆಜಿ ಚೀಲ ಗೊತ್ತಿಲ್ಲದಂಗೆ ಈಗ ಪ್ಲಾಸ್ಟಿಕ್ ಚೀಲ ತಗೋದ್ರೆ ಚೀಲಕ್ಕೆ 30 ರೂಪಾಯಿ ನಂಗೆ ಚೀಲ ಇಸ್ಕೋತಾರೆ ನಾವೇ ಚೀಲಕ್ಕೆ ದುಡ್ಡು ಕೊಡಬೇಕು ಹೋದ ಸತಿ ನಮಗೆ ಬಾಡಿಗೆ ಚೀಲ ದುಡ್ಡು ಎಲ್ಲಾನು ಕೊಟ್ಟು ಕಳಿಸಿದ್ರು ಅದೇ ಇದು ನಿಮಗೆ ಹಂಗ ಆಗಲಿಲ್ಲ ಅಂದ್ರೆ 1200 ಕ್ಕೆ ಮಿಲ್ಲಲೇ ತಗೋದ್ರೆ ಮಿಲ್ಲಿ ಕೊಟ್ಟೋಗಿ ಅಂತ ಹೇಳ್ತಾರೆ ಈಗ ಯಾವ ರೀತಿ ರೇಟ್ ಅಷ್ಟು ಇದೆ ಸರ್ ಬತ್ತಕ್ಕೆ ಇರೋದು 1860 ರೂಪಾಯಿ ಇದೆ ಪ್ರತಿಭಟನೆಯಲ್ಲಿ ರೈತ ಮುಖಂಡ ಕಣಗಾಲ್ ಮೂರ್ತಿ ಚಲುವೇಗೌಡ ಹಾಗೂ ಇತರರು ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಸರ್ಕಾರದಿಂದ ಮೀಸಲಾಗಿರುವ ಮರಳು ಗಣಿಗಾರಿಕೆ ಪ್ರದೇಶ ಹೆನ್ನಲಿ 3 ದುಷ್ಟಕೂಟದಿಂದ ಭಾರಿ ಅಕ್ರಮ ನಡೆಯುತ್ತಿದೆ ಎಂದು ಹೆಬ್ಬಸಾಲೆ ಗ್ರಾಮಸ್ಥ ಚೇತನ್ ಹೇಳಿದರು
ಸಕಲೇಶಪುರ ತಾಲೂಕಿನ ಹೆದ್ದಾರಿ ಎನ್ಎಚ್ 75 ಕಾಮಗಾರಿಗಾಗಿ ಜಿಲ್ಲಾಡಳಿತ ರಾಜಕಮಲ್ ಸಂಸ್ಥೆಗೆ ಹೆನ್ನಲಿ 3 ಪ್ರದೇಶದಲ್ಲಿ ಮರಳು ಗಣಿಗಾರಿಕೆಗೆ ಅವಕಾಶ ನೀಡಿದೆ. ಇದನ್ನು ಉಪಗುತ್ತಿಗೆ ಪಡೆದಿರುವ ದುಷ್ಟರ ಕೂಟವೊಂದು ಭಾರಿ ಅಕ್ರಮ ನಡೆಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡುತ್ತಿದೆ ಎಂದು ಹೆಬ್ಬಸಾಲೆ ಗ್ರಾಮಸ್ಥ ಚೇತನ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರಿ ಅಕ್ರಮ ನಡೆಸುತ್ತಿರುವ ದುಷ್ಟಕೂಟದ ಪರವಾಗಿ ಪೊಲೀಸ್, ಕಂದಾಯ ಮತ್ತು ಗಣಿಗಾರಿಕೆ ಇಲಾಖೆ ನಿಂತಿದ್ದು ಇದನ್ನು ಪ್ರಶ್ನಿಸುವವರಿಗೆ ಪ್ರಾಣ ಬೆದರಿಕೆ ಹಾಕಲಾಗುತ್ತಿದೆ. ಅಕ್ರಮ ಗಣಿಗಾರಿಕೆ ಹಾಗೂ ದುಷ್ಟಕೂಟದ ವಿರುದ್ಧ ದೂರು ನೀಡಿದರೆ ಯಾವುದೇ ಇಲಾಖೆ ಪ್ರಾಮಾಣಿಕವಾಗಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮಂಗಳವಾರ ಹೆನ್ನಲಿ 3 ಗಣಿಗಾರಿಕೆ ಪ್ರದೇಶದಿಂದ ದುಷ್ಟಕೂಟ ಅಕ್ರಮವಾಗಿ 5 ವಾಹನಗಳಲ್ಲಿ ಮರಳು ಸಾಗಾಣಿಕೆ ಮಾಡುತ್ತಿದ್ದು 5 ಲಾರಿಗಳನ್ನು ತಹಸೀಲ್ದಾರ್ ಜಯಕುಮಾರ್ ವಶಪಡಿಸಿಕೊಂಡಿದ್ದರು ಎಂದರು. ಈ ಅಕ್ರಮ ವಾಹನಗಳನ್ನು ನಾವುಗಳು ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಿ ಶಕ್ತಿ ಮೀರಿ ಪ್ರಾಣದ ಹಂಗು ತೊರೆದು ತಿಳಿಸಿದ ನಂತರ ಅಧಿಕಾರಿಗಳು ವಾಹನಗಳನ್ನು ವಶಪಡಿಸಿಕೊಂಡಿದ್ದರು. ನಾವು ಸ್ಥಳದಲ್ಲಿ ಇದ್ದ ವಾಹನಗಳ ವಿಡಿಯೋ ಹಾಗೂ ಫೋಟೋಗಳನ್ನು ಸಹ ಸಂಗ್ರಹಿಸಿದ್ದೇವೆ. 5 ಲಾರಿಗಳನ್ನು ಬಾಳುಪೇಟೆಯಲ್ಲಿ ವಶಪಡಿಸಿಕೊಂಡಿದ್ದರು. ವಾಹನಗಳನ್ನು ಬಿಡುವಂತೆ ಕಂದಾಯ ಇಲಾಖೆ ಅಧಿಕಾರಿ ಸ್ಥಳದಲ್ಲಿದ್ದ ಅಧಿಕಾರಿಗೆ ದೂರವಾಣಿಯ ಮೂಲಕ ಒತ್ತಡವನ್ನು ಹಾಕುತ್ತಿದ್ದರು. ಭೂವಿಜ್ಞಾನ ಮತ್ತು ಗಣಿಗಾರಿಕೆ ಇಲಾಖೆ ಅಧಿಕಾರಿ ನಾಗಮಣಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು. ಕೆಲ ಸಮಯದ ನಂತರ 5 ಲಾರಿಗಳನ್ನು ಇವರು ಬಿಟ್ಟು ಕಳಿಸಿರುತ್ತಾರೆ. ಇವರೆಲ್ಲರೂ ದುಷ್ಟಕೂಟದ ಜೊತೆಯಲ್ಲಿದ್ದಾರೆ. ಪ್ರತಿದಿನ 20 ಲಾರಿಗಳು ಹೆನ್ನಲಿ 3 ಗಣಿಗಾರಿಕೆ ಪ್ರದೇಶದಿಂದ ಅಕ್ರಮವಾಗಿ ಹೆದ್ದಾರಿ ಕಾಮಗಾರಿ ಹಾಗೂ ಇತರೆ ಕಾಮಗಾರಿಗಳಿಗೆ ಮರಳನ್ನು ಸಾಗಿಸಲಾಗುತ್ತಿದೆ. 1 ಟನ್ ಮರಳನ್ನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಸರ್ಕಾರ ನಿಗದಿಪಡಿಸಿರುವುದು 730 ರು ಹಾಗೂ ಸಾಗಾಣಿಕೆ ವೆಚ್ಚ 370 ರು, ಒಟ್ಟು 1100 ರು ನಿಗದಿಪಡಿಸಿದೆ. ಕಾನೂನಿನ ಅನ್ವಯ 1 ಲಾರಿಯಲ್ಲಿ 12 ಟನ್ ಮಾತ್ರ ಸಾಗಿಸಬೇಕು. ಆದರೆ ಇಲ್ಲಿ ಎಲ್ಲ ಕಾನೂನುಗಳನ್ನು ಉಲ್ಲಂಘಿಸಲಾಗುತ್ತಿದೆ. ಅಂದರೆ 1 ಲಾರಿಯಲ್ಲಿ 20 ಹೆಚ್ಚು ಟನ್ ಮರಳನ್ನು ಸಾಗಿಸುತ್ತಿದ್ದಾರೆ. 1 ಪರ್ಮಿಟ್ನಲ್ಲಿ 4 ಲೋಡ್ ಮರಳು ಲೋಡನ್ನು ಸಾಗಿಸಲಾಗುತ್ತದೆ. ಜಿಪಿಎಸ್ ಅಳವಡಿಸಿರುವ ಲಾರಿಗಳ ಜಿಪಿಎಸ್ ಬಿಚ್ಚಿ 1 ಬ್ಯಾಟರಿಗೆ ಸಂಪರ್ಕ ಮಾಡಲಾಗುತ್ತದೆ. ನಂತರ ಲಾರಿಗಳಲ್ಲಿ ಮರಳನ್ನು ಸಾಗಿಸಲಾಗುತ್ತದೆ. 1 ಲಾರಿಯ ಬಾಡಿ ಲೆವೆಲ್ಗೆ 10-12 ಟನ್ ಮರಳು ಸಾಂದ್ರತೆಯಾಗುತ್ತದೆ. ಈ ಪ್ರದೇಶದಲ್ಲಿ ಮಾತ್ರವಲ್ಲದೆ ಸಕಲೇಶಪುರದ ಒಡೂರು ಗ್ರಾಮದಲ್ಲಿ ಹಾಗೂ ಎಸಳೂರು ಪ್ರದೇಶದಲ್ಲೂ ಸಹ ಅಕ್ರಮವಾಗಿ ಮರಳುಗಾರಿಕೆ ರಾಜಾರೋಷವಾಗಿ ನಡೆಯುತ್ತಿದೆ. ಈ ರೀತಿಯಾಗಿ ಅಕ್ರಮವಾಗಿ ಮರಳುಗಾರಿಕೆ ನಡೆಯುತ್ತಿದೆ. ಈ ವಿಚಾರವನ್ನು ಮಾಧ್ಯಮಗಳ ಮುಂದೆ ನಾವುಗಳು ನಮ್ಮ ಪ್ರಾಣದ ಹಂಗನ್ನು ತೊರೆದು ತಿಳಿಸುತ್ತಿದ್ದೇವೆ. ನಮ್ಮ ಪ್ರಾಣಕ್ಕೆ ಅಪಾಯವಾದರೆ, ನಮ್ಮ ಮೇಲೆ ಹಲ್ಲೆಗಳು ನಡೆದರೆ, ನಮ್ಮ ಮೇಲೆ ಸುಳ್ಳು ಕೇಸುಗಳು ದಾಖಲಾದರೆ ಇದಕ್ಕೆ ದುಷ್ಟಕೂಟ ಹಾಗೂ ಅವರನ್ನು ಬೆಂಬಲಿಸುತ್ತಿರುವ ಅಧಿಕಾರಿಗಳೇ ಕಾರಣರಾಗುತ್ತಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಾಮಾಣಿಕರಾಗಿರುತ್ತಾರೆ. ಇವರು ಇಬ್ಬರು ಸೇರಿ ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸಬೇಕಾಗುತ್ತದೆ. ಭಾರಿ ಪ್ರಮಾಣದಲ್ಲಿ ನಡೆಯುತ್ತಿರುವ ಈ ಮರಳು ದಂಧೆಯನ್ನು ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನಾವುಗಳು ಹೈಕೋರ್ಟ್ನಲ್ಲಿ ಗಣಿಗಾರಿಕೆಯ ವಿರುದ್ಧ, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸುತ್ತೇವೆ. ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಹೋರಾಟವನ್ನು ನಡೆಸುತ್ತೇವೆ. ಜೊತೆಗೆ ನಿರಂತರವಾಗಿ ತಾಲೂಕು ಆಡಳಿತ ಮುಂಭಾಗ ಪ್ರತಿಭಟನೆಯನ್ನು ಸಹ ನಡೆಸುತ್ತೇವೆ. ನಾವು ಈ ಎಲ್ಲ ಕ್ರಮಗಳನ್ನು ಊರಿನ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿಯೇ ಮಾಡುತ್ತಿದ್ದೇವೆ. ನಮಗೆ ಸಕಲೇಶಪುರದ ಜನತೆ ಸಹಕರಿಸಬೇಕು. ಸಕಲೇಶಪುರದ ಆಡಳಿತ ಪಕ್ಷದ ಹಾಗೂ ಇತರೆ ರಾಜಕೀಯ ಪಕ್ಷಗಳ ಮುಖಂಡರುಗಳು ಸಹ ನಮಗೆ ಸಹಕರಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಎಂದರು. ಈ ಹಿಂದೆ ಈ ದುಷ್ಟಕೂಟದ ಕೆಲವು ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿ ಸಹಕರಿಸಿದ್ದೆ. ನಾನು ಮಾಡಿದ ತಪ್ಪು ಎಂದು ನನಗೆ ಅರಿವಾದ ನಂತರ ನಾನು ನ್ಯಾಯಾಲಯದಲ್ಲಿ ತಪ್ಪು ಒಪ್ಪಿಕೊಂಡು ದಂಡ ಕಟ್ಟಿದ್ದೇನೆ. ನಮ್ಮ ಮೇಲೆ ರೌಡಿ ಶೀಟರ್ ಓಪನ್ ಆಗಿತ್ತು. ನನ್ನ ಮೇಲೆ ಕಳೆದ 3.5 ವರ್ಷಗಳ ನಂತರ ಯಾವುದೇ ಕೇಸ್ ಇರುವುದಿಲ್ಲ. ಈ ಮರಳು ಅಕ್ರಮದ ವಿರುದ್ಧ ಪ್ರಾಮಾಣಿಕವಾಗಿ ಪ್ರಾಣದ ಹಂಗು ತೊರೆದು ಹೋರಾಟ ಕೇಳಿದ್ದೇನೆ. 1 ಕ್ಯಾಂಟೀನ್ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ ಎಂದ ಚೇತನ್ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಮೈಂಡ್ ಸೆಟ್ ಜೋಲ್ಸರ್ ಫೋನ್ ಮಾಡಿದ್ರೆ ತಹಶೀಲ್ದಾರಿಗೆ ಹೇಳಿ ಅಂತಾರೆ. ತಹಶೀಲ್ದಾರಿಗೆ ಲಾಸ್ಟಿಗೆ ನಾನೇ ಖುದ್ದಾಗಿ ಗಾಡಿನ ಡೈಲಿ ಸರ್ ಓವರ್ ಟ್ರಿಪ್ ಹೊಡಿತಾ ಇದ್ದಾರೆ, ಬನ್ನಿ ಎಲ್ಲ ಮಾಡಿದ್ದೀವಿ, ಜೆ ಸಿ ಬಿ ಇಟಾಚಿ ಇಳಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಇಲ್ಲಪ್ಪ ನೀವು ಸುಳ್ಳು ಹೇಳ್ತೀರಿ ಅಂತ ಡೈಲಿ ಹೇಳ್ತಾ ಇದ್ದಾರೆ. ಡೈಲಿ ಪರ್ ಡೇ 1 ದಿವಸಕ್ಕೆ 4 ಜನಕ್ಕೂ ಪರ್ ಟೈಮ್ ಒಂದೊಂದು ದಿವಸಕ್ಕೆ 5 ಸರಿ ಫೋನ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ನಾಳೆ ನಿನ್ನೆ ನಾಗ್ಬೋದು ಅವರು ಮೈಂಡ್ ಸೆಟ್ ಜೋಲ್ಸರ್ ನಾಗ್ಬೋದು ಅನ್ನೋರಿಗೆ ಫೋನ್ ಮಾಡ್ತೀನಿ ಬೆಳಿಗ್ಗೆ. ಫೋನ್ ಮಾಡಿದಾಗ ಇಲ್ಲಪ್ಪ ನಾನು ಸೈಟಲ್ಲೇ ಇದ್ದೀನಿ, 12 ಬರ್ತಾ ಇರೋದು ಗಾಡಿ ಅಂತಾರೆ. ಆಯ್ತು ಇಲ್ಲ ಸರ್ 17 ಟನ್ ಬರ್ತಾ ಇದೆ ಅಂತ ಹೇಳಿದ್ರು ಕೇಳಲ್ಲ. ಲಾಸ್ಟಿಗೆ ನಾನೇ ಗಾಡಿ ಹಿಂದೆ ಹೋಗಿ ಲಾಸ್ಟಿಗೆ ಬಾಳುಪೇಟೆ ಹತ್ರ ಅಡ್ಡ ಹಾಕ್ತೀನಿ ಗಾಡಿನ. ಅಡ್ಡ ಹಾಕಿ ಎಲ್ಲರಿಗೂ ಫೋನ್ ಮಾಡ್ತೀನಿ, ಹಿಡಿತಾರೆ. ನಾಗ್ಬೋದು ನಾನು ಸರ್ ಬನ್ನಿ ಸರ್ ಹಿಡೀರಿ ಅಂದರೆ ಇಲ್ಲಪ್ಪ ನಾನು ಸಾವಲ್ಲಿದ್ದೀನಿ ಅಂತಾರೆ. ಅಷ್ಟೊತ್ತಿಗೆ ಅಲ್ಲಿರುವ ಸುನೀಲ್ ಕುಮಾರ್ ಅವರು ಹಿಡಿತಾರೆ ಗಾಡಿನ. ಗಾಡಿನೆಲ್ಲ ಹಿಡಿದಾದ್ಮೇಲೆ ಸರ್ ರಿಸರ್ವ್ಗೆ ಫೋನ್ ಮಾಡ್ತೀನಿ ಅಂತ ತಕ್ಷಣ ತಡಿ ಅಂತ ಆ ಕಡೆ ಸೈಡಿಗೆ ಕರೀತಾರೆ. ಅಷ್ಟೊತ್ತಿಗೆ ಗಾಡಿ ಕಳಿಸ್ತಾರೆ. ಅಷ್ಟೊತ್ತಿಗೆ ತಹಶೀಲ್ದಾರ್ ನಾನು ಪಾರ್ಟಿ ಬರ್ತಾ ಇದ್ದೀನಿ, ಖಾಲಿ ಮಾಡಬೇಡ ಅಂತ ಹೇಳಿದ್ರು. ಕಂದಾಯ ಇಲಾಖೆಯ ಅಧಿಕಾರಿ ಚೇತನ್ ಅನ್ನೋರು ಫೋನ್ ಮಾಡಿ ಹೇಳ್ತಾರೆ ಸುನೀಲ್ ಕುಮಾರ್ ಅವರಿಗೆ, ಗಾಡಿ ಕಳಿಸಿ ಖಾಲಿ ಮಾಡಿ ಅಂತ.
ಅದು ಹೇಳಿದ್ರು ಇಲ್ಲ ಅಂತ ಗಾಡಿ ಬಂದಿಲ್ಲ ಖಾಲಿ ಗಾಡಿನ ಹಿಡಿತಾರೆ ವಶಪಡಿಸ್ಕೊಂಡಿರ್ತಾರೆ ತಹಶೀಲ್ದಾರ ಜಯಕುಮಾರ್ ಅವರು ಬಂದು ವಶಪಡಿಸ್ಕೊಂಡಿರ್ತಾರೆ ಸಂಜೆ ಹೊತ್ತಿಗೆ ಎಲ್ಲ ಗಾಡಿನೂ ಬಿಟ್ಟು ಕಳಿಸಿದ್ದಾರೆ ಈಗ ಕೇಳಿದ್ರು ಇಲ್ಲ ಗಾಡಿ ನಮ್ಮ ವಶದಲ್ಲೇ ಇದೆ ಅಂತಿದ್ದಾರೆ ಗಾಡಿ ಓಡ್ತಾ ಇದೆ ಅಷ್ಟೇ ಅಲ್ಲದೆ ಓವರ್ ಟ್ರಿಪ್ ಹೆಂಗೆ ಹೊಡಿತಾರೆ ಅಂದರೆ ಜಿ ಪಿ ಎಸ್ನ ಬಿತ್ತಾರೆ ಸರ್ ಒಂದು ಟ್ರಿಪ್ಪಿಗೆ 20,000 ರೂಪಾಯಿ ಮಳಲಿ ರ್ಯಾಂಪಲ್ಲಿ ತಗೊಳ್ತಾರೆ 20,000 ಒಂದು ಪರ್ಮಿಟಿಗೆ ನೆಕ್ಸ್ಟ್ ಎರಡನೇ ಪರ್ಮಿಟ್ಟು 13,000 ನಾಲ್ಕನೇ ವಿತೌಟ್ ಲೋಡ್ ಎಲ್ಲನೂ 10,000 10,000 ಕೊಡ್ತಾರೆ ಪ್ರತಿಯೊಂದು ಟ್ರಿಪ್ಪು ಎಲ್ಲ ಕಡೆಗೂ 15,000-16,000 ಮರಳಾಗ್ತಾರೆ ಜಿ ಪಿ ಎಸ್ ರನ್ನಿಂಗ್ ಇಲ್ಲ ಅಂತ ಮೈನ್ಸ್ ಆ್ಯಂಡ್ ಜೀರೋ ಸರ್ ರಿಫಾರ್ಮ್ ಮಾಡಿದ್ರೆ ಇಲ್ಲ ಸರ್ ಜಿ ಪಿ ಎಸ್ ಜನ್ರೇಟ್ ಆಗಿದೆ ನನಗೆ ಸಿ ಸಿ ಕ್ಯಾಮ್ರದಲ್ಲಿ ತೋರಿಸುತ್ತೆ ಅಂತಾರೆ ಜಿ ಪಿ ಎಸ್ ಅವರೇ ಬಿಟ್ಟಿರೋ ಒಂದು ಆ್ಯಪ್ ಇದೆ 4T ಅಂತ ಅದರಲ್ಲಿ ಟೈರ್ ನೋಡಿದ್ರೆ ಜಿ ಪಿ ಎಸ್ ಆಫ್ ಆಗಿರುತ್ತೆ ಜಿ ಪಿ ಎಸ್ ಆಫ್ ಏನು ಮಾಡ್ತಾರೆ ಅಂದರೆ ಬಿಚ್ಚಿ ಬ್ಯಾಟ್ರಿ ಟೆಸ್ಟ್ ಮಾಡಿರ್ತಾರೆ ಅದು ಎಲ್ಲಿ ಜಿ ಪಿ ಎಸ್ ರ್ಯಾಂಪ್ ಒಳಗೆ ಹೋದಾಗ ಆನಲ್ಲಿ ಇರುತ್ತೆ ಅದು ಆನಲ್ಲೇ ಇರುತ್ತೆ ಒಳಗೆ ಗಾಡಿಯಲ್ಲಿ ಜಿ ಪಿ ಎಸ್ ಇರೋದೇ ಇಲ್ಲ ಹಾಸನ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ರೋಗಿಯ ಕಡೆಯವರೊಂದಿಗೆ ಸೆಕ್ಯೂರಿಟಿ ಗಾರ್ಡ್ಗಳು ಅನುಚಿತವಾಗಿ ವರ್ತಿಸುತ್ತಿರುವ ಕಾರಣ ಆಸ್ಪತ್ರೆಯಲ್ಲಿ ನಿತ್ಯವೂ ಒಂದಲ್ಲ ಒಂದು ಗಲಾಟೆ ಘರ್ಷಣೆಗಳು ನಡೆಯುತ್ತಿವೆ ಇದರಿಂದ ಬಡವರಿಗೆ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಈ ವಿರುದ್ಧ ಜಿಲ್ಲಾಡಳಿತ ಕ್ರಮ ವಹಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪುಟ್ಟಣ್ಣಯ್ಯ ಬಣದ ಪದಾಧಿಕಾರಿಗಳು ಎಸ್ಪಿ ಶ್ರೀನಿವಾಸ್ ಗೌಡರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಸಂಘದ ರಾಜ್ಯ ಉಪಾಧ್ಯಕ್ಷ ಜಿಟಿ ರಾಮಸ್ವಾಮಿ ಆಸ್ಪತ್ರೆಯಲ್ಲಿ ಖಾಸಗಿ ಕಂಪನಿಗಳ ಸೆಕ್ಯೂರಿಟಿಗಳ ದರ್ಪ ಹೆಚ್ಚಾಗಿದೆ ರೋಗಿಯ ಕಡೆಯವರೊಂದಿಗೆ ಅವರು ಮನುಷ್ಯರಂತೆ ವರ್ತಿಸುತ್ತಿಲ್ಲ ಮಾತಿನ ಹಿಡಿತವಿಲ್ಲದೆ ಬೇಕಾಬಿಟ್ಟಿ ವರ್ತಿಸುತ್ತಿರುವ ಕಾರಣ ಬಡ ರೋಗಿಯ ಕಡೆಯವರು ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಈ ಬಗ್ಗೆ ಅನೇಕ ಬಾರಿ ತಿಳಿ ಹೇಳಿದರೂ ಸಂಬಂಧಪಟ್ಟವರು ಕ್ರಮ ವಹಿಸಿಲ್ಲ ಎಂದರು ನಮ್ಮ ಸಂಘಟನೆಯ ಮುಖಂಡ ಶಾಂತರಾಜ್ ಅರಸೆ ಎಂಬುವರು ಅವರ ತಾಯಿಗೆ ಕ್ಯಾನ್ಸರ್ ಚಿಕಿತ್ಸೆ ಕೊಡಿಸಲು ಆಸ್ಪತ್ರೆಗೆ ದಾಖಲಿಸಿದರು ಆದರೆ ವೈದ್ಯರು ಹೇಳಿದಂತೆ ಹೊರಗಡೆಯಿಂದ ಔಷಧಿ ತೆಗೆದುಕೊಂಡು ಐಸಿಯು ಒಳಗೆ ಹೋಗುವಾಗ ಮಹಿಳಾ ಸೆಕ್ಯೂರಿಟಿ ಸಿಬ್ಬಂದಿಯೊಬ್ಬರು ಇವರ ಜೊತೆ ಅನುಚಿತವಾಗಿ ವರ್ತಿಸಿದ್ದಲ್ಲದೆ ಇವರನ್ನು ತಳ್ಳಿದ್ದಾರೆ ಇದನ್ನು ಪ್ರಶ್ನಿಸಿದ್ದಕ್ಕೆ ಅಕ್ಕಪಕ್ಕದಲ್ಲಿದ್ದ ಪುರುಷ ಸಿಬ್ಬಂದಿಗಳು ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಕೂಡಲೇ ಇವರು ಪೊಲೀಸರಿಗೆ ಮಾಹಿತಿ ತಿಳಿಸಿ ಇವರ ವಿರುದ್ಧ ಕ್ರಮ ವಹಿಸುವಂತೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಆದರೆ ಪೊಲೀಸರು ಇವರು ನೀಡಿದ ದೂರನ್ನು ಬದಿಗಿಟ್ಟು ತಡವಾಗಿ ಬಂದು ಕೊಟ್ಟಿರುವ ಸೆಕ್ಯೂರಿಟಿಗಳ ದೂರು ಪರಿಗಣಿಸಿ ಇವರ ಮೇಲೆ ಎಫ್ಐಆರ್ ದಾಖಲಿಸಿರುವುದು ಖಂಡನೀಯ ಎಂದರು ಸೆಕ್ಯೂರಿಟಿ ಲೇಡಿ ಸೆಕ್ಯೂರಿಟಿ ಒಬ್ಬರು ಇದ್ರು ಅವರು ಒಳಗಡೆ ಬಿಡಲಿಲ್ಲ ಅಮ್ಮ ನೋಡು ನಮ್ಮ ತಾಯಿ ಸೀರಿಯಸ್ ಇದ್ದಾರೆ ಒಳಗಡೆ ಹೋಗ್ಬೇಕು ಇಂಜೆಕ್ಷನ್ ಕೊಡಬೇಕು ಅಂತ ಎದೆ ಇಟ್ಕೊಂಡು ತಳ್ಳಿದ್ಲು ಆವಾಗ ನಾನು ಆ ಕೈ ತೆಗಿಯಮ್ಮ ತಳ್ಳಬೇಡ ನಾನು ತುಂಬ ಅರ್ಜೆಂಟ್ ಎಮರ್ಜೆನ್ಸಿ ಇದೆ ಒಳಗಡೆ ಹೋಗ್ಬೇಕು ಅಂದಾಗ ವಾಚ್ ಶಬ್ದಗಳಿಂದ ಏಯ್ ಹೋಗೋ ಬಾರೋ ಏನೋ ನಿನಗೆ ಬುದ್ಧಿ ಇಲ್ವೇನೋ ಗೊತ್ತಾಗಲ್ವೇನೋ ಅಂತ ತುಂಬ ಕೆಟ್ಟ ಪದಗಳಿಂದ ಬೈದ್ಲು ಸ್ವಾಮಿ ಆಗ ನಾನು ಯಾಕಮ್ಮ ಬೈದ್ಯ ತಾಯಿ ತುಂಬ ಸೀರಿಯಸ್ ಇದ್ದಾರೆ ಒಳಗೆ ಹೋಗಲೇಬೇಕು ಅಂತ ಒಳಗಡೆ ಹೋದಾಗ ಇನ್ನೂ ಗಂಡಸರು ಸುಮಾರು ಜನ ಎಲ್ಲ ಬಂದುಬಿಟ್ಟು ಸುತ್ತಾಕೊಂಡ್ಬಿಟ್ಟು ನನ್ನ ಮೇಲೆ ಬಾಯಿಗೆ ಬಂದಂಗೆ ಬೈದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್ ನಾನು ಅದನ್ನೇ ಆ ಕೂಡಲೇ ನಮ್ಮ ತಾಯಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು 12 ಕಾಲಲ್ಲಿ ಹೋಗಿ ಸಿಟಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದನ್ನು FIR ಮಾಡಿಲ್ಲ ಅದ್ರ ನೆಕ್ಸ್ಟ್ ಡೇ ಸೋಮವಾರ ಅವರು FIRನ ಮಾಡಿಬಿಟ್ಟು ಅವ್ರು ಕೊಟ್ಟ ಕಂಪ್ಲೇಂಟ್ನ FIR ಮಾಡಿದ್ದಾರೆ ನನಗೆ ತುಂಬ ಅನ್ಯಾಯ ಆಗಿದೆ ಸೆಕ್ಯೂರಿಟಿಗಳ ಅನುಚಿತ ವರ್ತನೆ ಪ್ರಶ್ನಿಸಿದರೆ ಇವರು ಕೇಸು ಎಂದು ಹೆದರಿಸುತ್ತಾರೆ ಎಂದು ಆಸ್ಪತ್ರೆಗೆ ಹೋಗುವ ಜನರು ಹೇಳುತ್ತಿದ್ದಾರೆ ಹಾಗಾದರೆ ಆಸ್ಪತ್ರೆ ಇರುವುದು ರೋಗಿಗಳಿಗೂ ಅಥವಾ ಖಾಸಗಿ ಕಂಪನಿಯಡಿಯಲ್ಲಿರುವ ಸೆಕ್ಯೂರಿಟಿಗಳಿಗೂ ಸಂಬಂಧಪಟ್ಟ ಇಲಾಖೆಯವರು ಉತ್ತರಿಸಬೇಕಾಗಿದೆ ಹಲವು ವರ್ಷಗಳಿಂದ ಒಂದೇ ಸೆಕ್ಯೂರಿಟಿ ಏಜೆನ್ಸಿಯವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಟೆಂಡರ್ ಪಡೆದುಕೊಳ್ಳುತ್ತಿರುವುದರಿಂದ ಈ ಸಮಸ್ಯೆ ಹೆಚ್ಚು ಉದ್ಭವಿಸುತ್ತಿದೆ ಈ ಕೂಡಲೇ ಟೆಂಡರ್ ರದ್ದು ಮಾಡಿ ಮಾನವೀಯವಾಗಿ ವರ್ತನೆ ಮಾಡುವ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಬೇಕು ಹಾಗೆಯೇ ರೈತ ಮುಖಂಡನ ಮೇಲೆ ಹಾಕಿರುವ ಕೇಸನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು ಹಲ್ಲೆಗೊಳಗಾದ ರೈತ ಮುಖಂಡ ಶಾಂತರಾಜ್ ಅರಸ್ ಮಾತನಾಡಿ ಅಂದು ನಾನು ನಮ್ಮ ತಾಯಿಯನ್ನು ಚಿಕಿತ್ಸೆಗೆ ದಾಖಲಿಸಿಕೊಂಡಿದ್ದೆ ವೈದ್ಯರು ಹೊರಗಡೆಯಿಂದ ಇಂಜೆಕ್ಷನ್ ತರಲು ಕಳುಹಿಸಿದ್ದರು ನಾನು ಇಂಜೆಕ್ಷನ್ ಒಳಗಡೆ ಕೊಡಬೇಕೆಂದು ಸೆಕ್ಯೂರಿಟಿಗೆ ಹೇಳಿದಾಗ ನೋಡುವುದಕ್ಕೆ ಹೀಗಿದ್ದೀಯಾ ಹಾಗೆ ಹೀಗೆ ಎಂದು ಅನುಚಿತವಾಗಿ ಬೈದಿದ್ದರು ಇದನ್ನು ಪ್ರಶ್ನಿಸಿದ್ದಕ್ಕೆ ನನ್ನನ್ನು ತಳ್ಳಿದರು ನಂತರ ಅಲ್ಲಿಯೇ ಅಕ್ಕಪಕ್ಕದಲ್ಲಿ ಅನೇಕ ಸೆಕ್ಯೂರಿಟಿಗಳು ಸುತ್ತುವರೆದು ನನ್ನ ಮೇಲೆ ಹಲ್ಲೆ ಮಾಡಿದರು ನಾನು ಕೂಡ ಪೊಲೀಸರಿಗೆ ವಿಷಯ ತಿಳಿಸಿ ಕೇಸು ನೀಡಿದ್ದೆ ಆದರೆ ಪೊಲೀಸರು ನನ್ನ ಮೇಲೆ ಕೇಸು ದಾಖಲಿಸಿದರೆ ನಾನು ಕೊಟ್ಟಿರುವ ದೂರು ಅರ್ಜಿಯನ್ನು ಪರಿಗಣಿಸಿಲ್ಲ ನನಗೆ ಸಂಬಂಧಪಟ್ಟವರು ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದರು ಹೋಗಬೇಕಾದ್ರೆ ಬಿಟ್ಟಿಲ್ಲ ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ಇವರು ಏನು ಹೇಳಿದ್ರೆ ನಮಗೆ ಅವ್ಯ ಶಬ್ದದಿಂದ ಇದು ಮಾಡಿದ್ರು ನನಗೆ ಹೊಡೆದ್ರು ಅಂತ ಒಬ್ಬರು ಲೇಡಿ ಸುಳ್ಳು ಕೇಸನ್ನ ತಗೊಂಡೋಗಿ ದಾಖಲೆ ಮಾಡಿದ್ದಾರೆ ಅದಕ್ಕೆ FIR ಹಾಕಿದ್ದಾರೆ ಯಾರು ನಮ್ಮ ಪೊಲೀಸ್ನವರು ಇವರು ಅವ್ರಿಗಿಂತಲೂ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ರು ಇವ್ರ ಕಂಪ್ಲೇಂಟ್ ಏನೂ ತಗೊಂಡಿಲ್ಲ ಆಮೇಲೆ ಈಗ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಬರಲಿಲ್ಲ NCR ತಗೊಳ್ಳಿಲ್ಲ NCR ತಗೊಳ್ಳದೆ ಹೋದರೆ ಅದರಲ್ಲಿ ಕಂಪ್ಲೇಂಟ್ ಇದರಲ್ಲಿ ನಂಬರ್ ಬರೆದಿದೆ ಮೊಬೈಲ್ ನಂಬರ್ ಇದೆ ಫೋನ್ ಮಾಡಿ ಕರಿಬೋದಾಗಿತ್ತು ಅವರು ಅದನ್ನು ಮಾಡಿಲ್ಲ ಇವರು ಆಮೇಲೆ ಈಗ ಫೋನ್ ಮಾಡಿದ್ರೆ ಅವ್ರು ಬರಲಿಲ್ಲ NCR ತಗೊಳ್ಳಿಲ್ಲ ಏನು ಮಾಡೋದು ಇದು ಮತ್ತು ಯಾರಿಗೆ ಎಫೆಕ್ಟ್ ಆಗುತ್ತೆ ಅವ್ರನ್ನ ಇದು ಮಾಡಿದ್ರು ಡೆತ್ ಬೆಡ್ನಲ್ಲಿ ಇರೋರು ಪೇಷಂಟ್ನ ನೋಡೋದಕ್ಕೆ ಬಿಡೋದಿಲ್ಲ ಅಂತಂದರೆ ಎಷ್ಟು ದೌರ್ಜನ್ಯ ಇದು ಇದಾಗ್ತಾಯಿದೆ ಈಗ ನಾವು
ನೆಕ್ಸ್ಟು ನಾವು ಈಗ ನಾನು ಸ್ಟೇಟ್ ವೈಸ್ ಪ್ರೆಸಿಡೆಂಟು, ನಾನು ರೈತ ಸಂಘದ ವೈಸ್ ಪ್ರೆಸಿಡೆಂಟು. ಈಗ ನಾವು ನಮ್ಮ ಇದರಲ್ಲೂ ರಾಜ್ಯ ಸಮಿತಿಯಲ್ಲೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನಾವು ಇಲ್ಲಿ ಜಿಲ್ಲಾ ಸಮಿತಿಯಲ್ಲೂ ಇದು ಮಾಡಿ ಅವರು ಡಿ ಎಚ್ ಓಗೆ ಮತ್ತು ಹಾಸ್ಪಿಟಲ್ ಡೀನ್ ಯಾರಿದ್ದಾರೆ ಅವ್ರಿಗೂ ಡಿಸ್ಟ್ರಿಕ್ಟ್ ಅದು ಡಿ ಎಚ್ ಓ ಅವ್ರಿಗೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಘು ಹಿರಿಸಾವೆ, ಕಾರ್ಯದರ್ಶಿ ಹರೀಶ್, ರಾಮಚಂದ್ರ, ನರಸಿಂಹ, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಕಾಮಾಕ್ಷಿ, ಗೌರವಾಧ್ಯಕ್ಷ ಹಾಗೂ ವಕೀಲರಾದ ಇಮ್ರಾನ್ ಪಾಷಾ, ಬಜರಂಗ ದಳದ ಜಿಲ್ಲಾಧ್ಯಕ್ಷ ಹೇಮಂತ್ ಕುಮಾರ್, ಹಿರಿಯ ನಾಗರಿಕ ವೇದಿಕೆಯ ಬಿಕೆ ಮಂಜುನಾಥ್ ಹಾಗೂ ಮುಂತಾದವರು ಹಾಜರಿದ್ದರು. ಆಲೂರು ಪಟ್ಟಣದ ವ್ಯಾಪ್ತಿಯಲ್ಲಿ ವಸತಿ ರಹಿತರಿಗೆ ನಿವೇಶನ ಹಂಚಿಕೆಯಾಗಿದ್ದು, ಜಮೀನು ನೀಡಿದ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿರುವುದರಿಂದ ಸ್ವಲ್ಪ ವಿಳಂಬವಾಗಿದೆ. ಸದ್ಯದಲ್ಲಿಯೇ ಕೋರ್ಟ್ ಇತ್ಯರ್ಥಪಡಿಸುವ ಭರವಸೆ ಇದೆ ಎಂದು ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ವೇದಾ ಸುರೇಶ್ ತಿಳಿಸಿದರು. ಇಂದು ಅವರು 2021-22 ಸಾಲಿನ ಆಯವ್ಯಯ ಮಂಡಿಸಿ ಮಾತನಾಡಿ, ಹಲವು ವರ್ಷಗಳಿಂದ ವಸತಿ ರಹಿತರಿಗೆ ನಿವೇಶನ ಹಂಚಿಕೆಯಾಗದಿರುವುದರಿಂದ ಸ್ವಂತ ಸೂರು ಹೊಂದಬೇಕೆಂಬ ಬಡವರ ಕನಸು ಹಾಗೆಯೇ ಉಳಿದಿದೆ. ನಿವೇಶನಕ್ಕೆ ಜಮೀನು ನೀಡಿದ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿರುವುದರಿಂದ ನಿವೇಶನ ರಹಿತರಿಗೆ ತೊಂದರೆಯಾಗಿದೆ. ಸದ್ಯದಲ್ಲೇ ಕೋರ್ಟ್ ಇತ್ಯರ್ಥಪಡಿಸುವ ಭರವಸೆ ಇದೆ ಎಂದರು. ಆಲೂರು ಪಟ್ಟಣದಲ್ಲಿ ಸ್ವಚ್ಛತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದ್ದು, ಚಿಲ್ಲರೆ ಅಂಗಡಿ, ಹೋಟೆಲ್, ಕ್ಯಾಂಟೀನ್ಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿರುವುದು ಕಂಡುಬಂದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು, ಜೊತೆಗೆ 500 ರಿಂದ 1,000 ರೂವರೆಗೆ ದಂಡ ವಿಧಿಸಲಾಗುವುದು. ಈ ಸಾಲಿನಲ್ಲಿ 1,06,000 ಉಳಿತಾಯ ಬಜೆಟ್ ಮಂಡಿಸಲಾಗಿದೆ ಎಂದರು. 1,00,000 ಉಳಿತಾಯ ಬಜೆಟ್ ಮಂಡನೆ ಮಾಡಲಾಗಿದೆ. ಹೆಚ್ಚಿಗೆ ಬರುತ್ತೆ. ರಸ್ತೆ ಬದಿಯಲ್ಲಿ ಕಸ ಎಸೆಯೋದ್ರ ಬಗ್ಗೆ ಯಾರೇ ಕಸ ಎಸೆದ್ರೂ ದಂಡ ವಿಧಿಸಲಾಗಿದೆ. 500 ರಿಂದ 1,000 ರೂಪಾಯಿ ದಂಡ ವಿಧಿಸಲಾಗಿದೆ. ಆಶ್ರಯ ನಿವೇಶನದ ಕೋರ್ಟ್ ವಿಚಾರವಾಗಿ ಜರೂರಾಗಿ ತೀರ್ಮಾನ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಹರೀಶ್ ಮಾತನಾಡಿ, ಆಲೂರು ಪಟ್ಟಣದಲ್ಲಿ ಕಸಪ ಕಾರ್ಯಕ್ರಮ ಮಾಡುತ್ತಿದ್ದು, ಪಟ್ಟಣ ಪಂಚಾಯಿತಿಯಿಂದ ಎಲ್ಲ ರೀತಿಯ ಸಹಕಾರ ಪಡೆದು ಆಹ್ವಾನ ಪತ್ರಿಕೆಯಲ್ಲಿ ಸೌಜನ್ಯಕ್ಕಾದರೂ ನಮ್ಮ ಸದಸ್ಯರ ಹೆಸರು ಮುದ್ರಿಸಿಲ್ಲ. ಅದರಿಂದ ಪಟ್ಟಣ ಪಂಚಾಯಿತಿ ವತಿಯಿಂದ ಯಾವುದೇ ಸಹಾಯಧನ ನೀಡಬಾರದೆಂದು ಇದಕ್ಕೆ ಎಲ್ಲ ಸದಸ್ಯರು ಧ್ವನಿಗೂಡಿಸಿದರು. ಕೊರೋನಾ ರೋಗ ಹರಡುತ್ತಿರುವ ಸಂದರ್ಭದಲ್ಲಿಯೂ ವಾರ ಹಾಗೂ ದಿನವಹಿ ವ್ಯಾಪಾರಸ್ಥರಿಂದ ಹಣವನ್ನು ವಸೂಲಿ ಮಾಡಲಾಗಿದೆ. ಇನ್ನು ಮುಂದೆ ಇಂತಹವರಿಗೆ ಕಡಿವಾಣ ಹಾಕಬೇಕು. ಆಲೂರು ಪಟ್ಟಣದ ವಸತಿರಹಿತ ಬಡವರಿಗೆ ನಿವೇಶನ ನೀಡಿ ಹಕ್ಕುಪತ್ರ ನೀಡಲಾಗಿದೆ. ಅವರಿಗೆ ಮನೆ ಮಾಡಲು ಅನುಮತಿ ನೀಡುತ್ತಿಲ್ಲವೆಂದು ಬರೀ ಕೋರ್ಟ್ ಹೆಸರು ಹೇಳಿಕೊಂಡು ಕಾಲಹರಣ ಮಾಡುತ್ತಿದ್ದೀರಿ. 1 ತಿಂಗಳೊಳಗೆ ಇತ್ಯರ್ಥಪಡಿಸದಿದ್ದರೆ ಪಟ್ಟಣ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಸದಸ್ಯ ಹರೀಶ್ ಎಚ್ಚರಿಸಿದರು. ಯಾರೇ ಕಸಗಳ ನಮ್ಮ ಟ್ಯಾಕ್ಟರ್ ಆಟೋಗೆ ಹಾಕಲು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಎಲ್ಲ ಒಪ್ಪಂದದಿಂದ ರೆಸಲ್ಯೂಷನ್ ಮಾಡಲಾಗಿದೆ. 1,000 ಇರ್ಬೋದು, 500 ಇರ್ಬೋದು, 2,000 ಅದು ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಿರೋದು. ಎರಡನೇದು ಏನು ನಿವೇಶನ, ಸುಮಾರು 97-98 ಪರ್ಚೇಸ್ ಮಾಡಿರುವಂಥ ನಿವೇಶನಗಳು ಇತ್ತೀಚೆಗೆ ಒಂದು 4-5 ವರ್ಷದಲ್ಲಿ ನಿವೇಶನ ಹಂಚಿಕೆ ಮಾಡಿದ್ದಾರೆ ಶಾಸಕರ ಮುಖಾಂತರದಲ್ಲಿ. ಅದನ್ನು ನೆಲೆಗುದಿಗೆ ಬಿದ್ದಿದೆ. ಭಾರಿ ಬಡವರು ಬದರಿಗೆ ಬಾಡಿಗೆ ಕಟ್ಟೋಕ್ಕಾಗದಲ್ಲೇ ಈ ಕೋವಿಡ್ ಸಮಸ್ಯೆ ಇಲ್ಲದೆ ಹೊರಗೆ ಬಂದು ಟಾರ್ಪಾಲು ಗೂಡಿಸಲು ಅಂತ ಇರೋ ಜಾಗ ಎಲ್ಲ ಇದ್ದಾವೆ. ದೊಡ್ಡಿ ಬೀದಿ, ಸುಣ್ಣದ ಬೀದಿ ಸೇರಿದಂತೆ ಕೆಲವು ವಾರ್ಡ್ಗಳಲ್ಲಿ ಜನಸಂಖ್ಯೆ ಹೆಚ್ಚಿರುವುದರಿಂದ ಆಶಾ ಕಾರ್ಯಕರ್ತೆಯರನ್ನು ನೇಮಿಸಬೇಕೆಂದು ಸದಸ್ಯೆ ತಾಹಿರಾ ಬೇಗಂ ಸಭೆಯಲ್ಲಿ ಒತ್ತಾಯಿಸಿದರು. ಆಲೂರು ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ರಾಜಪ್ಪ ಬಡಾವಣೆ ಭೈರಾಪುರ ಗ್ರಾಮ ಪಂಚಾಯಿತಿಗೆ ಸೇರಿದ್ದು, ಆದಾಯ ಭೈರಾಪುರ ಪಂಚಾಯಿತಿಗೆ ಸೇರುತ್ತಿದೆ. ಆದರೆ ನಾವು ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದ್ದೇವೆ. ಆದ್ದರಿಂದ ರಾಜಪ್ಪ ಬಡಾವಣೆಯನ್ನು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿಸಲು ಮುಂದಾಗಬೇಕೆಂದು ಸದಸ್ಯರಾದ ಸಂತೋಷ್ ಧರ್ಮ ಸಭೆಯಲ್ಲಿ ಒತ್ತಾಯಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನ ನಡೆಯಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿದ್ರು ಸರ್. ಒಂದು ಕಾಂಪ್ಲೇಟ್ ನಮ್ಮ ಹೆಸರಿಲ್ಲ ಯಾರಿಗೂ. ಸದಸ್ಯರುಗಳು ಅಂತ ಕನ್ನಡ ಪಂಚಾಯತ್ ಸದಸ್ಯರುಗಳು ಅಂತ ಒಂದು ಮೆನ್ಷನ್ ಮಾಡ್ಬೋದಿತ್ತು ಅವರು. ಹೌದು, ಯಾರೋ ಒಬ್ಬ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣಮೂರ್ತಿ ಮಾತನಾಡಿ, 13 ಕೋಟಿ ಬಜೆಟ್ ಮಂಡನೆ ಮಾಡಲಾಗಿದ್ದು, ರಸ್ತೆ ಕಾಮಗಾರಿಗೆ 95 ಲಕ್ಷ, ಚರಂಡಿ ಕಾಮಗಾರಿಗೆ 76 ಲಕ್ಷ, ಬೀದಿ ದೀಪ ಕಾಮಗಾರಿಗೆ 66 ಲಕ್ಷ ಹಾಗೂ ಒಳಚರಂಡಿ ಕಾಮಗಾರಿಗೆ 50 ಲಕ್ಷ ರೂಗಳನ್ನು ಮೀಸಲಿಡಲಾಗಿದ್ದು, ಸರ್ಕಾರದ ಅನುಮೋದನೆಗೆ ಕಳುಹಿಸಿಕೊಡಲಾಗಿದೆ. ಅನುಮೋದನೆ ದೊರೆತ ತಕ್ಷಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು.
ಆಲೂರು ಪಟ್ಟಣ ವ್ಯಾಪ್ತಿಯಲ್ಲಿರುವ ರಾಜಪ್ಪ ಬಡಾವಣೆ ಭೈರಾಪುರ ಗ್ರಾಮ ಪಂಚಾಯತಿಗೆ ಸೇರಿದ್ದು, ಆದರೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಪಟ್ಟಣ ಪಂಚಾಯಿತಿಯ ಭರಿಸುತ್ತಿದೆ. ಆದ್ದರಿಂದ ರಾಜಪ್ಪ ಬಡಾವಣೆಯನ್ನು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿಸಿಕೊಳ್ಳಲು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು. ಮತ್ತು ಬೀದಿ ದೀಪಗಳ ಕಾಮಗಾರಿಗೆ 66 ಲಕ್ಷಗಳನ್ನು ಈ ದಿನ ಮೀಸಲಿಡಿದ್ದೀವಿ. ಅದೇ ರೀತಿ ಒಳಚರಂಡಿ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈ ದಿನ 50 ಲಕ್ಷಗಳನ್ನ ಒಂದು ಫಂಡ್ನ ರಿಸರ್ವ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನು ಒಳಚರಂಡಿ ಯೋಜನೆ ಅನುಮೋದನೆ ದೊರೆತಲ್ಲಿ ಈ 50 ಲಕ್ಷಗಳನ್ನ ಪಟ್ಟಣ ಪಂಚಾಯತಿಯಿಂದ ನಾವು ಬಳಸ್ಕೊಂಡು ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲು ಕ್ರಮ ಕೈಗೊಳ್ತೀವಿ. ಅದೇ ರೀತಿ ಏನು 24 ಪಾಯಿಂಟ್ ಯೋಜನೆಯಲ್ಲಿ SC/ST ಮಕ್ಕಳುಗಳಿಗೆ ಏನು ರಿಸರ್ವೇಷನ್ ಇತ್ತು, ಆ ರಿಸರ್ವೇಷನ್ಗೆ ಅನುಕೂಲವಾಗಿ ಏನು ಈ ದಿನ ಪ್ರೋತ್ಸಾಹ ಧನ ಸಹ ನೀಡಲು ಎಲ್ಲ ಸದಸ್ಯರುಗಳ ಒಮ್ಮತದಿಂದ ತೀರ್ಮಾನ ಮಾಡಿದ್ದಾರೆ. ಸಭೆಯಲ್ಲಿ ಉಪಾಧ್ಯಕ್ಷ ತೌಫಿಕ್ ಅಹ್ಮದ್, ಹರೀಶ್, ತಾಹಿರಾ ಬೇಗಂ, ರಾಣಿ, ಧರ್ಮ, ಸಂತೋಷ್, ಅಬ್ದುಲ್ ಖುದ್ದೂಸ್, ಕುಮಾರ್, ಮಂಜುನಾಥ್, ವೆಂಕಟೇಗೌಡ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ರಸ್ತೆ ಕಾಮಗಾರಿ ಶುರು ಮಾಡಿ 20 ದಿನಗಳು ಕಳೆದರೂ ಮುಗಿಯದೆ ಪ್ರತಿನಿತ್ಯ ಧೂಳಿನ ಸಮಸ್ಯೆಯನ್ನು ಎದುರಿಸಲಾಗುತ್ತಿದ್ದು, ಕೂಡಲೇ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಆಗ್ರಹಿಸಿ ಕುವೆಂಪು ರಸ್ತೆ ಸಬ್ ರಿಜಿಸ್ಟರ್ ಕಚೇರಿ ಮುಂಭಾಗದ ಮನೆಗಳ ನಿವಾಸಿಗಳು ದಿಢೀರ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಜೆಡಿಎಸ್ ಪಕ್ಷದ ಅನ್ನಪೂರ್ಣ ಮಾತನಾಡಿ, ಹಾಸನದ 4ನೇ ವಾರ್ಡಿನ ಮಿನಿ ವಿಧಾನಸೌಧ ಮುಂಭಾಗದ ರಸ್ತೆ ಉದ್ದಕ್ಕೂ ಹದಗೆಟ್ಟಿದ್ದು, ಇಲ್ಲಿ ಧೂಳು ಉಸಿರಾಟದಲ್ಲಿ ಬೆರೆದು ಅನೇಕರು ಕಾಯಿಲೆಯಿಂದ ಆಸ್ಪತ್ರೆಗೆ ಸೇರಿದ್ದಾರೆ. ರಸ್ತೆ ದುರಸ್ತಿ ಬಗ್ಗೆ ನಾವು ಯಾರನ್ನು ಕೇಳುವುದೆಂದು ಅನೇಕರು ಕಣ್ಣೀರು ಹಾಕಿದ್ದಾರೆ. ಚುನಾವಣೆಯಲ್ಲಿ ಮತ ನೀಡಿ ಜನಪ್ರತಿನಿಧಿಗಳನ್ನು ಗೆಲ್ಲಿಸಿದ್ದೇವೆ. ಹಾಸನ ಕ್ಷೇತ್ರದ ಶಾಸಕರಾದ ಪ್ರೀತಂ ಜೇಗೌಡರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಇಲ್ಲಿಗೆ ಕಳುಹಿಸಿ ರಸ್ತೆ ಕೆಲಸ ಮುಗಿಸಲು ಸೂಚಿಸುವಂತೆ ಕೋರಿದ ಅವರು, ಇಲ್ಲವಾದರೆ ಶಾಸಕರ ಮನೆಯ ಮುಂದೆ ಧರಣಿ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಅದೇ ಎಲೆಕ್ಷನ್ ಇದೆ ಅಂದ್ರೆ ಎಲ್ಲ ವಾರ್ಡ್ ಅಲ್ಲೂ ಕೆಲಸ ಮಾಡಿಸ್ತೀರಾ? ಇವತ್ತು ಇದನ್ನ ಯಾಕೆ ಈ ರೀತಿ ಬಿಟ್ಟಿದ್ದೀರಾ? ನಿಮ್ ದುರುದ್ದೇಶ ಏನೇ ಇರಬಹುದು, ಜನಗಳಿಗೆ ತೊಂದರೆ ಆಗಬಾರ್ದು. ನಾವು ಟ್ಯಾಕ್ಸ್ ಕಟ್ಟಲ್ವಾ? ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ದಯವಿಟ್ಟು ರಸ್ತೆ ಮಾಡ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಕೇಳ್ತಾ ಇದ್ದೀನಿ. ಇಲ್ಲಿ ಬ್ಯಾಂಕ್ಗಳಿದ್ದಾವೆ, ಅಂಗಡಿ ಮುಗ್ಗಟ್ಟುಗಳಿದೆ, ಸಬ್ ರಿಜಿಸ್ಟರ್ ಆಫೀಸ್ ಇದೆ, ತಾಲೂಕು ಆಫೀಸ್ ಇದೆ, ಪ್ರತಿ ಒಂದು ಇದೆ, ವಸತಿ ಏರಿಯಾ ಇದೆ. ಹಾಗಾಗಿ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಮಾನ್ಯ ಪ್ರೀತಂ ಗೌಡರು ದಯಮಾಡಿ ರಸ್ತೆ ಕಾಮಗಾರಿನ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ. ಮತ್ತು ಸ್ಥಳೀಯ ನಿವಾಸಿ ನಾಗರಾಜ್ ಮಾತನಾಡಿ, ಚುನಾವಣೆ ಹತ್ತಿರ ಇದ್ದಾಗ ಎಲ್ಲ ಕೆಲಸ ಮಾಡಿಸುತ್ತೀರಿ, ಈಗ ಏಕೆ ಈ ವಿಳಂಬ ಎಂದು ಪ್ರಶ್ನಿಸಿದರು. ಇಲ್ಲಿ 5 ನಿಮಿಷ ನಿಂತುಕೊಂಡರೆ ಇಲ್ಲಿನ ಕಷ್ಟ ತಿಳಿಯುತ್ತದೆ. ಇವರು ರಸ್ತೆಯನ್ನು ಕಿತ್ತು ಹಾಕಿ ಮತ್ತೆ ರಸ್ತೆಯನ್ನು ಮಾಡುತ್ತಿರುವುದು ಏಕೆ ಎಂದ ಅವರು, ನಿಮ್ಮ ದುರುದ್ದೇಶ ಏನೇ ಇರಬಹುದು, ಜನರಿಗೆ ಯಾವುದೇ ತೊಂದರೆಯಾಗಬಾರದೆಂದು ಕೋರಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೇ ಇದ್ರು ಕೂಡ ತಕ್ಷಣ ಕಾಮಗಾರಿ ಮಾಡಬೇಕು. ಇಲ್ಲಿ ಏನಾಗಿದೆ, ಇಲ್ಲಿ ಇರೋ ರಸ್ತೆಯನ್ನು ಕಿತ್ತಾಕಿ ಇದನ್ನು ಇಲ್ಲಿ ಧೂಳು ತುಂಬಿ ಹೋಗಿದ್ದಾರೆ. ಅವರೇ ಬಂದು 5 ನಿಮಿಷ 20 ದಿವಸ ಆಗಿದೆ, 5 ನಿಮಿಷ ಬಂದು ಅವ್ರು ನಿಂತ್ಕೊಳ್ಳಿ ಇಲ್ಲಿ. ಆಗ ಗೊತ್ತಾಗುತ್ತೆ ಪರಿಸ್ಥಿತಿ ಅವ್ರಿಗೆ. ಅವ್ರಿಗೆ ಮನುಷ್ಯರಲ್ವಾ, ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಏನು ಇದೆಲ್ಲ ಮಾಡಿದರೆ, ಈ ಕಡೆ ಅಂಗಡಿಗಳಿದ್ದಾವೆ, ಈ ಕಡೆ ಬ್ಯಾಂಕ್ ಇದೆ, ಸ್ಕೂಲ್ಗಳಿದೆ, ಮೆಡಿಕಲ್ ಶಾಪ್ ಇದೆ, ಎಲ್ಲ ಇಲ್ಲಿ ಬಂದು ಈ ಥರ ಮಾಡೋಗಿದಾರಲ್ಲ, ಅವ್ರಿಗೆ ಮನ ಮರ್ಯಾದಿಲ್ವಾ? ಫಸ್ಟು ಇದನ್ನು ರಿಪೇರಿ ಮಾಡಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ತಾಲೂಕು ಆಫೀಸ್ DC ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ, ಇದನ್ನು ದಯವಿಟ್ಟು ಇದನ್ನು ಗಮನ ಹರಿಸಿ. ಈ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು ಅಲ್ಲಿನ ವ್ಯಾಪಾರಸ್ಥರು ಹಾಗೂ ನಿವಾಸಿಗಳು ಹಾಜರಿದ್ದರು. ಅರ್ಕಲ್ಗೂಡು ಪಟ್ಟಣದಲ್ಲಿರುವ ಹೊಳೆನರಸೀಪುರ ರಸ್ತೆ APMC ಮುಂಭಾಗದಲ್ಲಿದ್ದ ಶ್ರೀ ವೀರಭದ್ರೇಶ್ವರ ವೇಬ್ರಿಡ್ಜ್ ಕಟ್ಟಡವನ್ನು ಅನಧಿಕೃತ ಕಟ್ಟಡ ಎಂದು ತಿಳಿಸಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳ ಸಹಕಾರದೊಂದಿಗೆ ಮುಚ್ಚಿಸಿದ್ದಾರೆ. ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಲಿಂಗರಾಜು ಅವರು, ನಮಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಹೊಳೆನರಸೀಪುರ ರಸ್ತೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ವೇಬ್ರಿಡ್ಜ್ ಕಟ್ಟಡವನ್ನು ಮುಚ್ಚಲು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈ ದಿನ ತಾಲೂಕು ಕಚೇರಿ ಸಿಬ್ಬಂದಿಗಳು ಹಾಗೂ PWD ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಸಂಪೂರ್ಣವಾಗಿ ಸೀಲ್ ಮಾಡಿ ಪತ್ರವನ್ನು ಪೇಸ್ಟ್ ಮಾಡಿ ಬಂದ್ ಮಾಡಿರುತ್ತೇವೆ. ಈ ಕಟ್ಟಡ ಅನಧಿಕೃತವಾಗಿದ್ದು ಹಲವು ಬಾರಿ ನೋಟಿಸ್ ನೀಡಿದರೂ ದಾಖಲಾತಿ ಒದಗಿಸಿರುವುದಿಲ್ಲ ಮತ್ತು ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿರುವ ಕಾರಣ ಮುಖ್ಯಾಧಿಕಾರಿಗಳ ಸೂಚನೆಯ ಮೇರೆಗೆ ಮುಚ್ಚಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಚೇರಿ ಕಂದಾಯಾಧಿಕಾರಿ ಶಿವಕುಮಾರ್, ಗ್ರಾಮಲೆಕ್ಕಿಗ ವಿನಾಯಕ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾದ ಮಹೇಶ್, ಬಸಪ್ಪ, ಕೃಷ್ಣೇಗೌಡ ಹಾಗೂ ಮುಂತಾದವರು ಹಾಜರಿದ್ದರು. 2ನೇ ಕಂತಿನ ಹಣವಾಗಿ 5,000 ರುಗಳನ್ನು ಪಡೆಯುವ ವೇಳೆ ACB DYSP ಕೃಷ್ಣಮೂರ್ತಿ ಮತ್ತು ಇನ್ಸ್ಪೆಕ್ಟರ್ ಜಗದೀಶ್ ಹಾಗೂ ಭರತ್ ನೇತೃತ್ವದ ತಂಡ ದಾಳಿ ನಡೆಸಿ ಅಧಿಕಾರಿಯನ್ನು ಬಲೆಗೆ ಬೀಳಿಸಿದ್ದಾರೆ. ಆಶ್ರಯ ಮನೆ ನೀಡುವುದಾಗಿ ಲಂಚ ಸ್ವೀಕಾರ ಪಡೆಯುತ್ತಿದ್ದ ವೇಳೆ ACB ಬಲೆಗೆ PDO ಒಬ್ಬರು ಸಿಕ್ಕಿಬಿದ್ದ ಘಟನೆ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ನಡೆದಿದೆ.
ರಂಗಸ್ವಾಮಿ ಎಸಿಬಿ ಬಲಿಗೆ ಬಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. 8,000ಕ್ಕೆ ಬೇಡಿಕೆ ಇಟ್ಟು ಎರಡನೇ ಕಂತಿನ ಹಣವಾಗಿ 5,000 ಪಡೆಯುವ ವೇಳೆ ಸಿಕ್ಕಿಬಿದ್ದಿದ್ದಾನೆ. ಆಲೂರು ತಾಲೂಕಿನ ಕಣತೂರು ಗ್ರಾಮ ಪಂಚಾಯತ್ನಲ್ಲಿ ಈ ಘಟನೆ ನಡೆದಿದೆ. ಕಣತೂರು ಗ್ರಾಮದ ರವಿ ಎಂಬುವವರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿ ಸಲ್ಲಿಸಿದರು. ವಸತಿ ನಿವೇಶನವನ್ನು ಮಂಜೂರಾತಿ ಮಾಡಲು 8,000ಕ್ಕೆ ಬೇಡಿಕೆ ಇಟ್ಟಿದ್ದ ರಂಗಸ್ವಾಮಿ ಮೊದಲ ಕಂತಿನಲ್ಲಿ 3,000 ಲಂಚ ಸ್ವೀಕಾರ ಮಾಡಿದ್ದ. ಎರಡನೇ ಕಂತಿನ ಹಣವಾಗಿ 5,000 ರುಗಳನ್ನು ಪಡೆಯುವ ವೇಳೆ ಎಸಿಬಿ ತಂಡ ದಾಳಿ ನಡೆಸಿ ಅಧಿಕಾರಿಯನ್ನು ಬಲೆಗೆ ಬೀಳಿಸಿದ್ದಾರೆ. ಆರೋಪಿ ರಂಗಸ್ವಾಮಿಯನ್ನು ವಶಕ್ಕೆ ಪಡೆದಿರುವ ಎಸಿಬಿ ಅಧಿಕಾರಿಗಳು ನೊಂದ ವ್ಯಕ್ತಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕೆಲಸ ಖಾಯಂ, ಪಿಂಚಣಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾಸನ ಜಿಲ್ಲಾ ಅರಣ್ಯ ಇಲಾಖೆ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಸರ್ಕಾರಿ ದಿನಗೂಲಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ನೌಕರರ ಸಂಘದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಮುಷ್ಕರ ಪ್ರಾರಂಭಿಸಿದರು. ದಿನಗೂಲಿ ನೌಕರರಿಗೆ 8 ಗಂಟೆ ಕೆಲಸವನ್ನು ನಿಗದಿಪಡಿಸಬೇಕು. ವಾರದ ರಜೆ ಕಡ್ಡಾಯಗೊಳಿಸಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಪ್ರತಿ ತಿಂಗಳು 5ರ ಒಳಗೆ ವೇತನ ಪಾವತಿಸಬೇಕು. ಸಮವಸ್ತ್ರ ಮತ್ತು ಗುರುತಿನ ಚೀಟಿ ವಿತರಿಸಬೇಕು. 4-5 ವರ್ಷ ಕೆಲಸ ನಿರ್ವಹಿಸಿರುವ ನೌಕರರನ್ನು ವಿನಾಕಾರಣ ಕೆಲಸದಿಂದ ತೆಗೆದುಹಾಕಬಾರದು. 10 ವರ್ಷ ಕೆಲಸ ಮಾಡಿದವರಿಗೆ ಕನಿಷ್ಠ 1,000 ಹೆಚ್ಚುವರಿ ವೇತನ ನೀಡಬೇಕು. ಕ್ಷೇಮಾಭಿವೃದ್ಧಿ ಅಧಿನಿಯಮದಂತೆ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಮೇಲೆ ಶೋಷಣೆ ಮತ್ತು ನಿಂದನೆ ಮಾಡುತ್ತಿರುವುದನ್ನು ಕೈಬಿಡಬೇಕು. ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಕ್ರಮ ಕೈಗೊಳ್ಳಬೇಕು. ದಿನಗೂಲಿ ನೌಕರರಾದ ನಮ್ಮನ್ನು ಶೋಷಿಸಲಾಗುತ್ತಿದೆ. ಅಧಿಕಾರಿಗಳು ನೌಕರರ ಮೇಲೆ ಅವಾಚ್ಯ ಶಬ್ದಗಳನ್ನು ಬಳಸುತ್ತಿರುವುದಾಗಿ ನೌಕರರು ದೂರಿದರು. ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಸೇವೆಯನ್ನು ಸಕ್ರಮಗೊಳಿಸದೆ ಅನ್ಯಾಯ ಮಾಡಿದ್ದು ಹೆಚ್ ಎ ನರಸಿಂಹಮೂರ್ತಿ ಅವರು ನಿಧನ ಹೊಂದಿದ ಮೇಲೆ ಅವರಿಗೆ ಸಿಗಬೇಕಾದ ಸೌಲಭ್ಯವನ್ನು ನೀಡಿರುವುದೆಂದು ದೂರಿದರು. ದಶಕಗಳಿಗೂ ಹೆಚ್ಚು ಕಾಲ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ದಲಿತ ನರಸಿಂಹಮೂರ್ತಿ ಕುಟುಂಬಕ್ಕೆ ಮರಣ ಅಪಧನ ನೀಡುವಂತೆ ಮತ್ತು ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದರು. ನ್ಯಾಯಯುತವಾದ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಅಹೋರಾತ್ರಿ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಸರ್ವಿಸ್ ಆಗ್ತದೆ 6-8-9 ಆದೇಶದ ಪ್ರಕಾರ ಅವರು ಸಕ್ರಮಾತಿ ಗರ್ರರಿದ್ರು ಕೂಡ ಅವರು ಸಕ್ರಮಾತಿ ಮಾಡಿರೋದಿಲ್ಲ. ಬೇರೆ ಇನ್ನೊಬ್ಬ ವ್ಯಕ್ತಿಗೆ ಅವರ ಹೆಸರಲ್ಲಿ ದಾಖಲಾತಿಗಳನ್ನು ತಿದ್ದಿ ಅವರಿಗೆ ಸಕ್ರಮಾತಿಗೊಳಿಸಿರ್ತಾರೆ. ಪ್ರಕರಣ ವಿಚಾರಣೆ ಹಂತದಲ್ಲಿದ್ದಾಗ ತದನಂತರಲ್ಲಿ ಬಂದಿದ್ದಾಗ ಅವರನ್ನ ಕೇಳಿದಾಗ ಅವರನ್ನ ಇವರು ಕೊಂದು ಹಾಕಿರ್ತಾರೆ. ಇಲ್ಲ ನಿಮಗೆ ದಾಖಲಾತಿಗಳನ್ನು ಕೊಟ್ಟಿರ್ತಾರಲ್ಲ, ಹಾಗಾಗಿ ನನ್ನ ಸಕ್ರಮಾತಿ ಗರ್ರನಿದ್ದೀನಿ ಬರೀರಿ ಅಂತ ಹೇಳಿದಾಗ 2 ವರ್ಷ ತನಕ ಸುಮ್ಮನೆ ಇರ್ತಾರೆ. 2007 ಇಸ್ವಿನಲ್ಲಿ ಇವರೇ ಅರೆಸ್ಟ್ ಮಾಡಿ ಅವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿ ಇವರು ಕೊಡುವಂಥ ಹಿಂಸೆಯ ಯಾತನೆ ತಡೆನಾರದಲ್ಲೇ ಕೊಂದಾಕಿರ್ತಾರೆ. ಎರಡನೇದಾಗಿ ಅವ್ರ ತಂಗಿ ಚಿಜಿ ನರಸಿಂಹಮೂರ್ತಿ ದಿವಂಗತರ ತಂಗಿಗೆ ಅವ್ರ ಕುಟುಂಬ ನಿರ್ವಹಣೆಗೆ ಅಂತ 2007 ಇವರು ದಿನಗೂಲಿ ಆಧಾರದ ಮೇಲೆ ಮುಂದುವರಿಸ್ತಾರೆ. ಮುಂದುವರಿಸ್ಬಿಟ್ಟು 2-3 ಬಾರಿ ಕೆಲಸದಿಂದ ತೆಗಿತಾರೆ. ಬೇರೆಯವರಿಗೆ ಸಹ ನಾನು ಅವ್ರ ಕೆಲಸದಲ್ಲಿರೋ ವ್ಯಕ್ತಿನೇ ಇಲ್ಲ, ಅವರಿಗೆ ಸಕ್ರಮ ಅವರಿಗೆ ಸ್ಯಾಲ್ರಿ ಮಾಡ್ತಿರ್ತಾರೆ. ಪ್ರಶಾಂತ್ ಕುಮಾರ್ ಶಿ ಕೆ ಬಿನ್ ಕೃಷ್ಣೇಗೌಡ ಅನ್ನೋರು ಅವರಿಗೆ ಸ್ಯಾಲ್ರಿ ನ್ಯಾಯಗಳನ್ನ ಮಾಡ್ತಿರ್ತಾರೆ. ಇದುವರೆಗೂ 6 ತಿಂಗಳಿಗೆ 3 ತಿಂಗಳಿಗೆ ವರ್ಷಕ್ಕೆಲ್ಲ ಕೆಲಸದಿಂದ ತೆಗಿತಿರ್ತಾರೆ, ಇದುವರೆಗೂ ಸ್ಯಾಲ್ರಿ ಕೊಟ್ಟಿರೋದಿಲ್ಲ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಸರ್ಕಾರಿ ದಿನಗೂಲಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಹೇಮಲತಾ, ರಾಜ್ಯಾಧ್ಯಕ್ಷ ಶಂಕರಪ್ಪ, ಉಪಾಧ್ಯಕ್ಷ ಕಾಮಣ್ಣ, ದುರ್ಗಪ್ಪ ಮುಚ್ಚಂಡಿ, ಕಾರ್ಯದರ್ಶಿ ಬಸವರಾಜು, ಖಜಾಂಚಿ ಪ್ರದೀಪ್, ನಿರ್ದೇಶಕರಾದ ಎಲ್ ಮಂಜು, ರಾಜ್ಯ ಸಂಚಾಲಕ ಜಿಕೆ ಜಗ್ಗಯ್ಯ, ರಾಜಶೇಖರ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಹಾಸನ ಜಿಲ್ಲಾ ಮಡಿವಾಳರ ಸಂಘದ ಕಾರ್ಯಕಾರಿ ಸಮಿತಿಗೆ ಹಾಸನ ನಗರ ಮತ್ತು ಕಸಬಾ ಕ್ಷೇತ್ರಗಳಿಗೆ ತೆರವಾಗಿರುವ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆಯು ಮಾರ್ಚ್ 7 ಭಾನುವಾರದಂದು ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಬಿನಾಗರಾಜು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾ ಮಡಿವಾಳರ ಸಂಘದ ಕಾರ್ಯಕಾರಿ ಸಮಿತಿಗೆ ಹಾಸನ ನಗರ ಮತ್ತು ಕಸಬಾ ಕ್ಷೇತ್ರಗಳಿಂದ ತೆರವಾಗಿರುವ ನಿರ್ದೇಶಕರ ಸ್ಥಾನಗಳನ್ನು ತುಂಬಲು ಚುನಾವಣೆ ನಡೆಸಬೇಕಾಗಿದೆ. ಒಟ್ಟು ಸ್ಥಾನಗಳಲ್ಲಿ ಹಾಸನ ನಗರದಿಂದ 7 ಮತ್ತು ಕಸಬಾದಿಂದ 4 ಜನರನ್ನು ಆಯ್ಕೆ ಮಾಡಲಾಗುವುದು ಎಂದರು. ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಫೆಬ್ರವರಿ 20-25 ಬೆಳಗ್ಗೆ 11 ಸಂಜೆ 3 ಅವಕಾಶ ಕಲ್ಪಿಸಲಾಗಿದೆ. ನಾಮಪತ್ರ ಪರಿಶೀಲಿಸಲು ಫೆಬ್ರವರಿ 26 ನಿಗದಿ ಮಾಡಲಾಗಿದೆ. ಫೆಬ್ರವರಿ 27 ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕವಾಗಿದೆ. ಒಟ್ಟಾರೆಯಾಗಿ ನಗರ ಪ್ರದೇಶದಲ್ಲಿ 760 ಮತ್ತು ಕಸಬಾದಲ್ಲಿ 220 ಮತಗಳಿವೆ ಎಂದ ಅವರು, ಮತದಾನ ನಡೆಸುವ ದಿನಾಂಕ ಮಾರ್ಚ್ 7 ಭಾನುವಾರವಾಗಿದ್ದು ಹಾಸನದ ಎಂಜಿ ರಸ್ತೆ ರವೀಂದ್ರ ನಗರದಲ್ಲಿರುವ ಜಿಲ್ಲಾ ಮಳಿವಾಳರ ಹಾಸ್ಟೆಲ್ ಕಟ್ಟಡದಲ್ಲಿ ಚುನಾವಣೆ ನಡೆಸಲಾಗುವುದು. ಇನ್ನು ಮತಗಳ ಎಣಿಕೆಯನ್ನು ಅಂತ್ಯ ಮಾಡಲಾಗುವುದು. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಕಾಂಕ್ಷಿಗಳನ್ನು ನೋಡಿದ ಬಳಿಕ ಅವಿರೋಧವಾಗಿ ಆಯ್ಕೆಯ ಬಗ್ಗೆ ನಿರ್ಧಾರ ಮಾಡುವುದಾಗಿ ಹೇಳಿದರು. ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಕ್ಕಂಥವರು ನಮ್ಮ ಜಿಲ್ಲಾ ಸಂಘದ ಸದಸ್ಯತ್ವವನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಸೂಚಕರು ಸಹ ಜಿಲ್ಲಾ ಸಂಘದ
ಸದಸ್ಯತ್ವವನ್ನು ಕಡ್ಡಾಯವಾಗಿ ಪಡೆದಿರಬೇಕು. ನಾಮಪತ್ರಗಳನ್ನು ನಾವು ಏನು ಕಾನೂನುಬದ್ಧವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈ ಒಂದು ನಿರ್ದೇಶಕರ ಆಯ್ಕೆ ಆದ ನಂತರ ನಾವು ಎಲ್ಲ ತಾಲೂಕುಗಳಿಂದ ನಿರ್ದೇಶಕರ ಒಂದು ಹೆಸರುಗಳನ್ನು ತರಿಸ್ಕೊಂಡು ಕೊನೆಗೆ ಹೊಸ ಒಂದು ಪದಾಧಿಕಾರಿಗಳ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಇಟ್ಕೋತೀವಿ. ಅವತ್ತು ಚುನಾವಣೆ ಮೂಲಕ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಖಜಾಂಚಿ ಈ ಮೂರು ಸ್ಥಾನಗಳಿಗೆ ಗೌಪ್ಯ ಅಥವಾ ಅವಿರೋಧ ಆಯ್ಕೆಯ ಮೂಲಕ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೆದು ಹೊಸದಾಗಿ ಒಂದು ಸಂಘ ಅಸ್ತಿತ್ವಕ್ಕೆ ಬರುತ್ತೆ ಸರ್. ಹಾಸನ ನಗರ ಮತ್ತು ಗ್ರಾಮೀಣ ಪ್ರದೇಶದಿಂದ 11 ಸೀಟುಗಳಿಗೆ ಚುನಾವಣೆ ನಡೆಸಲು ನಾವು ಪೂರ್ವಭಾವಿ ಸಭೆ ಮಾಡಿ ಇವತ್ತು ಪ್ರೆಸ್ ಮೀಟ್ ಮುಖಾಂತರ ಇವತ್ತು ಗೆಜೆಟ್ ಅನೌನ್ಸ್ ಮಾಡೋಕ್ಕೋಸ್ಕರ ನಿಮ್ಮನ್ನ ಇವತ್ತು ಮಾತಾಡ್ತಾ ಇದ್ದೀವಿ. ದಿನಾಂಕ 11 ಸ್ಥಾನಗಳಿದೆ ಸರ್. ಅದರೊಳಗೆ ಎಷ್ಟು ನಮ್ಮ ಎಷ್ಟಿರೋದು ಟೌನ್ ನಗರ ಪ್ರದೇಶ 7, ಗ್ರಾಮೀಣ 4 ಸರ್. ಒಟ್ಟು 11 ಸ್ಥಾನಗಳಿಗೆ ಮಡವಾಳ ಸಮಾಜದ ಪರವಾಗಿ ನಿರ್ದೇಶಕರು ಚುನಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವತ್ತು ನೋಟಿಫಿಕೇಷನ್ ಮಾಡೋಕ್ಕೋಸ್ಕರ ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಮಡಿವಾಳರ ಸಂಘದ ಕಾರ್ಯಾಧ್ಯಕ್ಷ ಶಶಿಧರ್, ಪ್ರಧಾನ ಕಾರ್ಯದರ್ಶಿ ಬಿಎ ಗೋವಿಂದರಾಜು, ನಿರ್ದೇಶಕರಾದ ಎಚ್ಡಿ ಕೃಷ್ಣ, ಎಚ್ಪಿ ಸಂತೋಷ್, ಸಂಘಟನಾ ಕಾರ್ಯದರ್ಶಿ ಗೋಪಾಲಕೃಷ್ಣ ಹಾಗೂ ಇತರರು ಭಾಗವಹಿಸಿದರು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹರಿಯಾಣ ಹ್ಯಾಂಡ್ಲೂಮ್ಸ್, ಹರಿಯಾಣ ಹ್ಯಾಂಡ್ಲೂಮ್ಸ್, ಹರಿಯಾಣ ಹ್ಯಾಂಡ್ಲೂಮ್ಸ್, ಹರಿಯಾಣ ಹ್ಯಾಂಡ್ಲೂಮ್ಸ್. ಸುಮಾರು 10 ವರ್ಷಗಳಿಂದ ಹಾಸನದ ಜನತೆಗೆ ಸೇವೆ ನೀಡುತ್ತಾ ಬಂದಿರುವ ಹರಿಯಾಣ ಹ್ಯಾಂಡ್ಲೂಮ್ಸ್, ಹರಿಯಾಣ ಹ್ಯಾಂಡ್ಲೂಮ್ಸ್. ನಮ್ಮಲ್ಲಿ ಹ್ಯಾಂಡ್ಲೂಮ್ಸ್ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಮ್ಮಲ್ಲಿ ದೊರೆಯುತ್ತವೆ. ಇಂದೇ ಭೇಟಿ ಕೊಡಿ ಹರಿಯಾಣ ಹ್ಯಾಂಡ್ಲೂಮ್ಸ್, ಕಟ್ಟಿನಕೆರೆ ಮಾರ್ಕೆಟ್, ಹಳೆ ಬಸ್ ನಿಲ್ದಾಣದ ರಸ್ತೆ, ಹಾಸನ. ಹೊಯ್ಸಳ ಹೋಂಡಾ, ಹೊಯ್ಸಳ ಹೋಂಡಾ. ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ, ಹೊಯ್ಸಳ ಹೋಂಡಾ. ಪೃಥ್ವಿ ಥಿಯೇಟರ್ ಎದುರು ಬಿಎಂ ರಸ್ತೆ, ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೆ ಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. COVID-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ, ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ ಎನ್ಎಬಿಎಚ್ ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್, ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ, ಕರೆ ಮಾಡಿ 08172267236 ಮತ್ತು 261891. ಬ್ರೇಕ್ ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಮಂಗಳವಾರದ ವಾರದ ಸಂತೆ ವೇಳೆ ರೈತರಿಂದ ಸುಂಕ ವಸೂಲಿ ಮಾಡದಂತೆ ಶಾಸಕ ಪ್ರೀತಂ ಜೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರು ಕಳ್ಳತನ ಮಾಡಿ ಸುಂಕ ಕಟ್ಟಬೇಕಾ? ಇನ್ನು ಮುಂದೆ ರೈತರಿಂದ ಯಾರೂ ಸಂತೆ ಸುಂಕವನ್ನು ವಸೂಲಿ ಮಾಡಬಾರದೆಂದು ಶಾಸಕ ಪ್ರೀತಂ ಜೇಗೌಡ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಹಾಸನ ನಗರದ ಗೊರೂರು ರಸ್ತೆಯಲ್ಲಿ ವಾರದ ಸಂತೆ ನಡೆಯುವ ಸ್ಥಳಕ್ಕೆ ಹಾಸನ ಶಾಸಕ ಪ್ರೀತಂ ಜೇಗೌಡ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿ ಇನ್ನು ಮುಂದೆ ಸುಂಕ ವಸೂಲಿ ಮಾಡದಂತೆ ಅಧಿಕಾರಿಗಳಿಗೆ ಕಟ್ಟಪ್ಪಣೆ ಮಾಡಿದರು. ದೂರದ ಊರಿನಿಂದ ಬಂದು ವ್ಯಾಪಾರ ಮಾಡುವ ರೈತರು ಒಂದೆಷ್ಟು ಲಾಭ ಗಳಿಸುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಕೋವಿಡ್ ಹಿನ್ನೆಲೆಯಲ್ಲಿ ಸಂತೆಯಲ್ಲಿ ವ್ಯಾಪಾರ ವ್ಯವಹಾರ ಪ್ರಕ್ರಿಯೆ ಕಡಿಮೆಯಾಗಿದ್ದು ರೈತರಿಗೆ ಸುಂಕ ನೀಡುವುದು ಹೊರೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಯಾರೂ ಕೂಡ ಸಂತೆ ಸುಂಕ ವಸೂಲಿ ಮಾಡಬಾರದೆಂದು ಸೂಚಿಸಿದರು. 20 ರೂಪಾಯಿ 40 ರೂಪಾಯಿ ಸೇಲ್ ಆಗುತ್ತೆ ಅಲ್ವಾ ತಾಂಡ್ ಬರ್ತಾರೆ. ಬಂದಿದ್ದಕ್ಕೆ ಅವರು ಡೀಸೆಲ್ ಕಟ್ಟಲ್ದೆ ಇದಕ್ಕೆ ಇಲ್ಲೊಂದು 80 ರೂಪಾಯಿ 100 ರೂಪಾಯಿ ಕಟ್ಟಿ ಮನೆಗೆ ಹೋಗ್ತಾರೆ ರೈತರು. ಏನು ಕಳ್ತಾನೆ ಮಾಡ್ತಾರೆ
ಮರಂಗಿಲ್ಲಪ್ಪ ಮರಂಗಿಲ್ಲ. ತಪ್ಪು ನಾನು ಮತ್ತೆ ಹೇಳ್ಕೊಳ್ಳೋದು, ಯಾವ ಕುರಿಗೂ ಇಲ್ಲ ಯಾವ ದನಕ್ಕೂ ಇಲ್ಲ. ಅರ್ಥಾಯ್ತಾ? ವಾರ ವಾರ ಪ್ರತಿ ವಾರನೂ ನಾನು ತರ್ತೀನಿ, ನಾಲ್ಕು ವಾರ ಆಗಲ್ಲ. 500 ರೂಪಾಯಿ ಇಲ್ಲೇ ಹೋಯ್ತು. 500 ರೂಪಾಯಿ ಒಂದು ತಿಂಗಳು ನನಗೆ ಅಕ್ಕಿ ಸೊಸೈಟಿಯಿಂದ ಕೊಡ್ತಾರೆ. 500 ರೂಪಾಯಿ ಈಗ ಸಂಕ್ಷಿಪ್ತ ಸುದ್ದಿಗಳು. ಬೇಲೂರು ತಾಲೂಕಿನ ಇಬ್ಬೇಡು ಗ್ರಾಮ ಪಂಚಾಯತಿಗೆ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಐಜಿ ಲೋಕೇಶ್ ಅನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಾಸನದ ಬಿಎಂ ರಸ್ತೆ ಬಳಿ ಸ್ನೇಹಿತರು ಹೂವಿನ ಹಾರ ಹಾಕಿ ಅಭಿನಂದಿಸಿದರು. ಜೆಸಿಪಿ ಮಂಜು, ಸಿಎನ್ ಭದ್ರೇಗೌಡ, ಐಆರ್ ರಮೇಶ್, ಉದಯ್ಕುಮಾರ್, ಕಾಚಿಹಳ್ಳಿ ದಿಲೀಪ್ ಕುಮಾರ್, ಆನಂದ್, ಪತ್ರಕರ್ತ ದೇವರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಭತ್ತ ಖರೀದಿಯಲ್ಲಿ ವಂಚನೆ, ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಭತ್ತ ಸುರಿದು ಕೃಷಿಕರ ಪ್ರತಿಭಟನೆ, ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಜಿಲ್ಲಾಧಿಕಾರಿಗಳು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಮೀಸಲಾಗಿರುವ ಗಣಿಗಾರಿಕೆಯಲ್ಲಿ ಅಕ್ರಮ, ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ, ಹೆನ್ನೆಲಿ ಪ್ರದೇಶದಲ್ಲಿ ದುಷ್ಟಕೂಟದಿಂದ ಭಾರೀ ಅಕ್ರಮ, ಹೆಬ್ಬಸಾಲೆ ಗ್ರಾಮಸ್ಥ ಚೇತನ್ ಆರೋಪ. ಕ್ಯಾನ್ಸರ್ ಪೀಡಿತ ತಾಯಿಯನ್ನು ಕಾಣಲು ಆಸ್ಪತ್ರೆಗೆ ಹೋದ ರೈತ ಮುಖಂಡನ ಮೇಲೆ ಸೆಕ್ಯೂರಿಟಿಗಳಿಂದ ಹಲ್ಲೆ, ರೈತರ ಮೇಲಿನ ಎಫ್ಐಆರ್ ಹಾಗೂ ಸೆಕ್ಯೂರಿಟಿ ಏಜೆನ್ಸಿ ಟೆಂಡರ್ ರದ್ದುಗೊಳಿಸಲು ರೈತ ಸಂಘ ಮತ್ತು ಹಸಿರು ಸೇನೆ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.